ಆತ್ಮೀಯ ವೀಕ್ಷಕರೆ, ನಿಮಗೆ ಟಿವಿ ಸಿಕ್ಸ್ ಪ್ರೋಗೆ ಸ್ವಾಗತ. ವಿಭಿನ್ನವಾದ ವಿಶೇಷವಾದ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಅದು ಏನಂತಂದ್ರೆ ನಿಖರ ಸಮೀಕ್ಷೆ, ನಾಳೆಯ ನಿರೀಕ್ಷೆ, ನಾಳೆ ಏನೆಲ್ಲ ಆಗ್ಬೋದು ಅಂತ ಹೇಳಿ ಒಂದು ಆಡಿಯೋ ಕೇಳಿ ತಾವು ಜಡ್ಜ್ ಮಾಡಬಹುದು. ನಾಳೆ ಏನೇನಾಗುತ್ತೆ ದೇಶದಲ್ಲಿ, ರಾಜ್ಯದಲ್ಲಿ, ಎಲ್ಲೂ ಕೂಡ ಏನೇನಾಗುತ್ತೆ, ಸ್ಪೋರ್ಟ್ಸ್ ಇರ್ಬೋದು, ರಾಜಕಾರಣ ಇರ್ಬೋದು, ವಿವಿಧ ವ್ಯಾಯಾಮಗಳಲ್ಲಿ ಎಲ್ಲೆಲ್ಲಿ ಏನೇನಾಗುತ್ತೆ ಅಂತ ಹೇಳಿ ಒಂದು ಪ್ರಯತ್ನವನ್ನ ಈ ಒಂದು ಆಡಿಯೋ ಮುಖಾಂತರ ನಿಮಗೆ ಕೇಳಿಸ್ತಾ ಇದ್ದೀವಿ. ವಿಶೇಷವಾಗಿ ಏನಂತಂದ್ರೆ ನಾಳೆ IPL ಕ್ರಿಕೆಟ್ ರಾಜಸ್ಥಾನ್ ಜೊತೆ ಸನ್ ರೈಸರ್ಸ್ ಸೆಣಸಾಡ್ತಾ ಇದೆ. ಎಲ್ಲ ಬಹಳಷ್ಟು ಜನರ ಅಭಿಪ್ರಾಯದ ಪ್ರಕಾರ ಏನಂತಂದ್ರೆ ಸನ್ ರೈಸರ್ಸ್ ಗೆಲ್ಲತ್ತೆ ಅಂತ ಹೇಳ್ತಾ ಇದ್ರೆ, ಇನ್ನೊಂದು ಏನಂತಂದ್ರೆ ಚಿಕ್ಕೋಡಿ, ರಾಯಚೂರು, ಕೊಪ್ಪಳ BJP ಅಭ್ಯರ್ಥಿಗಳ ಪಟ್ಟಿ ನಾಳೆ ಘೋಷಣೆ ಆಗಲಿದೆ. ಅದರಲ್ಲಿ ವಿಶೇಷವಾಗಿ ಏನಂತಾರೆ, ಈ ಮೂರು ಕೂಡ ಏನಂತಾರೆ ಕಗ್ಗಂಟಾಗಿದ್ದವು, ನಾಳೆ ಏನಂತಾರೆ ಗಂಟು ಬಿಚ್ಚಲಿದೆ ಅಂತೇಳಿ ಹೇಳಲಾಗ್ತಾ ಇದೆ. ದಾವಣಗೆರೆ ಧನಿ ಏನಂತಾರೆ ಶಾಮನೂರು ಶಿವಶಂಕರ್ ಅವರು ಚುನಾವಣಾ ಕಣದಿಂದ ಹಿಂದೆ ಸೇರ್ತಾರೆ. ಅದು ಬಹುತೇಕ ಏನಂತಂದ್ರೆ ನಾಳೆಗೆ ಫೈನಲ್ ಆಗತ್ತೆ. ದಾವಣಗೆರೆ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರಾದಂತ ಮಂಜಪ್ಪ ಸ್ಪರ್ಧೆ ನಾಳೆ ಖಚಿತ ಆಗ್ತಾ ಇದೆ. ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಮುದ್ದು ಹನುಮೇಗೌಡ ನಾಳೆ ಬೆಂಬಲಿಗರ ಸಭೆ ನಡೆಸ್ತಾರೆ. ಅಲ್ಲಿ ಬಹುತೇಕ ಹಿಂದೂ ಸರಿಯುವ ನಿರ್ಧಾರಕ್ಕೆ ಅವರು ಬರ್ತಾರೆ. ಹಿಂದೂ ಸರಿಬೇಕು ಹಾಗೆ ಅಂತ ಅವರ ಮೇಲೆ ಬಹಳಷ್ಟು ಒತ್ತಡ ಕೂಡ ಇರುವಂತದ್ದು. ಬೆಳಗಾವಿ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ ವಿರುಪಾಕ್ಷ ಸಾಧನೂರು ನಾಳೆ ನಾಮಪತ್ರ ಸಲ್ಲಿಸ್ತಾರೆ. ಕುತೂಹಲ ಏನಂತಂದ್ರೆ ಇವರಿಗೆ ಗೋಕಾಕನ ಶಾಸಕರಾದಂತ ರಮೇಶ್ ಜಾರಕಿಹೊಳಿ ಸಪೋರ್ಟ್ ಮಾಡ್ತಾರ, ನಾಳೆ ಅವರು ನಾಮಿನೇಷನ್ ಬರ್ತಾರ ಅಂತಂದು ಬಹಳಷ್ಟು ಕುತೂಹಲ ಕೆರಳಿಸುವಂತದ್ದು. ಮತ್ತೆ ನಾಳೆ ಅವರನ್ನ ಎಲ್ಲರೂ ಕೂಡ ಏನ ನಿರೀಕ್ಷೆ ಮಾಡ್ತಾ ಇದ್ರೆ, ಆದ್ರೆ ನಾಳೆ ಗೋಕಾಕ್ ಶಾಸಕರು ಬೆಳಗಾವಿಗೆ ಬರ್ತಾರ ಅಂತಕ್ಕಂಥದ್ದು ಬಹಳಷ್ಟು ಜನರಲ್ಲಿ ಕುತೂಹಲ ಕೆರಳಿಸುವಂತದ್ದು. ಇವೆಲ್ಲ ವಿಚಾರಗಳು ಕೂಡ ಏನಂತಾರೆ ನಾಳೆಗೆ ಮಹತ್ವವನ್ನು ಪಡಿತಾ ಇದ್ದಾವೆ. ತಾವು ನೋಡ್ತಾ ಇರಿ, ಆಡಿಯೋನ ಕೇಳ್ತಾರೆ, ಜಡ್ಜ್ ಮಾಡ್ತಾರೆ ಅಂತ ಹೇಳಿ ತಮ್ಮಲ್ಲಿ ವಿನಂತಿ.